ಪ್ರೀತಿಯ ವಿದ್ಯಾರ್ಥಿಗಳೇ ಇದು ನಮ್ಮ ಮೂರನೆಯ ಭಾಗ ಆಗಿದೆ ಯಾಕಂದರೆ ಯಾವುದು ಇದು ಬಯೋ ಸಬ್ಜೆಕ್ಟಿನ ಕೀ ಆನ್ಸರು ಯಾಕಂದರೆ ಎಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ನಿಮ್ಗೆ ಬೇಕು ಯಾಕಂದರೆ ಬೇರೆಯವರೆಲ್ಲರೂ ಕೇವಲ ಫಸ್ಟ್ ಮೆನ್ ಒಂದು ಅಂಕದ ಮಾತ್ರ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಪ್ರತಿಯೊಂದು ಕೂಡ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ ಪಾರ್ಟ್ ಡಿ ಸೆಕ್ಷನ್ ಒನ್ನಿಗೆ ನಾವು ಬರೋದಾದರೆ ಕೀ ಆನ್ಸರ್ ಸಂಪೂರ್ಣವಾಗಿ ರೆಡಿ ಇದೆ ಇಲ್ಲಿ ಇಲ್ಲೂ ಕೂಡ ಎನಿ ಫೋರ್ ಅಂತ ಇತ್ತು ಹೌದಲ್ವಾ ಪ್ರ ಈಚ್ ಕ್ವೆಶನ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ಪ್ರತಿಯೊಂದು ಪ್ರಶ್ನೆಗೆ ಐದು ಅಂಕಗಳು ಇಲ್ಲಿ ನೀಡ್ತಾ ಇದ್ದರು ಐದು ಅಂಕಗಳನ್ನು ತಾವುಗಳು ಇಲ್ಲಿ ಹೇಗೆ ಡಿವೈಡ್ ಮಾಡಲಾಗಿದೆ ಅಂತ ಅದನ್ನು ನೋಡಬಹುದಾಗಿದೆ ಹೌದಲ್ವ ಅದರ ಎ ಅದರಲ್ಲಿ ಏನಂತೀರಾ ಪ್ರತಿಯೊಂದು ಪ್ರಶ್ನೆಯಲ್ಲಿ ಎರಡು ಎರಡು ಅಂದರೆ ಪ್ರತಿಯೊಂದು ಕ್ವಶನಲ್ಲಿ ಎರಡು ಮಾಡಲಾಗಿತ್ತು ಇಲ್ಲಿ ಏನು ಅಂದರೆ ಎ ಲೀಸ್ ದಿ ಕ್ಯಾರೆಟ್ರಿಸ್ಟಿಕ್ಸ್ ಆ್ಯಂಡ್ ದ ಫೀಚರ್ಸ್ ಅಂತ ಇತ್ತು ಸೆಕೆಂಡಲ್ಲಿ ರೈಟ್ ದ ಯೂಸರ್ಸ್ ಅಂತ ಇತ್ತು ಅದಕ್ಕೆ ಮೂರು ಮಾರ್ಕ್ಸ್ ಇದಕ್ಕೆ ಎರಡು ಮಾರ್ಕ್ಸ್ ಅಂದರೆ ಪ್ರತಿಯೊಂದು ಕ್ವಶನ್ಗೆ ಐದು ಅಂಕಗಳು ಈ ರೀತಿಯಾಗಿ ಡಿವೈಡ್ ಮಾಡಲಾಗಿತ್ತು ಥರ್ಟಿ ಏತ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ದಿ ಫೈಲಮ್ ಇನ್ ವಿಜ್ ದಿ ಫಾಲೋಯಿಂಗ್ ಸ್ಟ್ರಕ್ಚರ್ಸ್ ಆರ್ ಸೀನ್ ಅಂತ ಇತ್ತು ಐದು ಪ್ರಶ್ನೆಗಳು ಇಲ್ಲಿ ಕೊಡಲಾಗಿತ್ತು ಈಚ್ ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಅಂತ ಅದಕ್ಕೆ ಪ್ರತಿಯೊಂದು ತಾವುಗಳು ಈ ರೀತಿಯಾಗಿ ಎ ಬಿ ಸಿ ಡಿ ಇ ಅಂತ ಹಾಕ್ಬಿಟ್ಟು ಅದರ ಮುಂದೆ ಈ ರೀತಿ ಬರೀಬೇಕಿತ್ತು ಐದು ಅಂಕಕ್ಕೆ ಭಾಳ ಈಸಿಯಾಗಿತ್ತು ಓಕೆ ದಿ ಡಯಾಗ್ರಾಮ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಅಂತ ಇದೆ ಯಾವ ಡಯಾಗ್ರಾಮ್ ಕೊಡಲಾಗಿತ್ತು ಅಂದರೆ ಡ್ಯಾನ್ ನೀ ಡಯಾಗ್ರಾಮ್ ಆಫ್ ಪ್ಲ್ಯಾಂಟ್ ಸೆಲ್ ಅಂತ ಇತ್ತು ಬಹಳ ಈಸಿಯಾದಂಥ ಡಯಾಗ್ರಾಮ್ ಈ ಸಲ ನಿಮಗೆ ಎಕ್ಸಾಮಿಗೆ ಕೊಟ್ಟ ಕೊಡಲಾಗಿತ್ತು ಓಕೆ ಫೋರ್ಟಿ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಫರ್ಮೆಂಟೇಷನ್ ಅಂತ ಇತ್ತು ಅದಕ್ಕೆ ಒನ್ ಮಾರ್ಕ್ಸ್ ಇತ್ತು ಹಾಗೂ ನೇಮ್ ದಿ ಎನ್ಝೈಮ್ಸ್ ಓಕೆ ಇವ್ಯನ್ ಇನ್ ದ ಫಾರ್ಮೇಷನ್ ಆಫ್ ದಿ ಎಥನಾಲ್ ಆ್ಯಂಡ್ ಲ್ಯಾಟಿಕ್ ಆ್ಯಸಿಡ್ ಅಂತ ಇತ್ತಲ್ವ ಅದು ಕೂಡ ನಿಮಗೆ ಎರಡು ಅಂಕಕ್ಕಿತ್ತು ಅದರ ಒಂದು ಕೀ ಆನ್ಸರನ್ನು ತಾವುಗಳು ಇಲ್ಲಿ ನೋಡ್ಬೋದು ಪ್ರ ಪ್ರೀತಿಯ ವಿದ್ಯಾರ್ಥಿಗಳೇ ಫೋರ್ಟಿ ಒನ್ ಕ್ವೆಶನ್ ನಂಬರ್ ಫೋರ್ಟಿ ಒನ್ ಬಂದುಬಿಟ್ಟು ನೋಡಿ ಇದಿಷ್ಟು ಬರಿಬೇಕಿತ್ತಾ ಅಂತ ಅವಶ್ಯಕತೆ ಇಲ್ಲ ಅಲ್ಲಿ ಎನಿ ಫೋರ್ ಅಂತ ಇತ್ತು ನಿಮಗೆ ಕೊಟ್ಟಿದ್ದು ಎಂಟು ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಕೊಟ್ಟು ಎನಿ ಫೈ ಅಂತ ಇತ್ತು ಎಂಟು ಪ್ರಶ್ನೆ ಕೊಟ್ಟು ಎನಿ ಫೈ ಅಂತ ಇತ್ತು ಈಗ ಎಂಟು ಕೊಟ್ಟು ಎನಿ ಫೋರ್ ಅಂತ ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ಸ್ ಆರ್ ಮೋರ್ ವಿದ್ಯಾರ್ಥಿಗಳು ಬರೀಲಿ ಎಲ್ಲ ಪ್ರಶ್ನೆಗಳು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಲಾಗತ್ತೆ ಓಕೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ದೇವ್ರು ಚೆನ್ನಾಗಿಟ್ಟಿರಲಿ ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಇಂಗ್ಲೀಷು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗಾಡ್ ಬ್ಲೆಸ್ ಯು ಆಲ್ ಯಾಕಂದರೆ ವಿಡಿಯೋ ಬಹಳ ಲೆಂತಿ ಆದರೆ ಅಪ್ಲೋಡ್ ಮಾಡೋದು ಬಹಳ ಕಷ್ಟ ಆಗುತ್ತೆ ನಮಗೂ ಕೂಡ ಪಾರ್ಟ ಸೆಷನ್ ಟೂ ಇದೆ ಅಲ್ವಾ ಅಂದರೆ ಸಿಕ್ಸ್ತ್ ಮೇನ್ ಕ್ವಶನ್ ಅಂತೂ ಅದು ಎಲ್ಲದೂ ಕೂಡ ನಿಮಗೆ ಐದು ಅಂಕದ ಪ್ರಶ್ನೆ ಆದರೆ ನಾನು ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಹಾಕಬೇಕು ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ಯಾಕಂದರೆ ಅಲ್ಲಿ ಸುಮಾರು ಮೂರು ಪ್ರಶ್ನೆಗಳನ್ನು ನೀಡಲಾಗಿದೆ ಮೂರು ಪ್ರಶ್ನೆಗಳು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನೋಡಿ ಇದರಲ್ಲೇ ಐ ವಿಲ್ ಟ್ರೈ ಟು ಅಪ್ಲೋಡ್ ಓಕೆ ಐದು ನಿಮಿಷದ ಒಳಗಡೆ ಆದರೆ ಭಾಳ ಒಳ್ಳೆಯದಿದು ಸೆಕ್ಷನ್ ಟೂಗೆ ನಾವು ಬರೋದಾದರೆ ಆನ್ಸರ್ ಎನಿ ಒನ್ ಅಂತ ಇದೆ ಮೂರು ಪ್ರಶ್ನೆಗಳನ್ನು ಕೊಟ್ಟು ಯಾವುದಾದ್ರೂ ಒಂದು ಬರೀರಿ ಅಂತ ಇತ್ತು ಓಕೆ ಔಟ್ ಆಫ್ ತ್ರೀ ಎಷ್ಟು ಬರೀಬೇಕು ಎನಿ ಒನ್ ಕ್ವಶನ್ ಒನ್ ಕ್ವಶನ್ ಈಚ್ ಕ್ವಶನ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ಪ್ರತಿಯೊಂದಕ್ಕೆ ಐದು ಅಂಕ ಇತ್ತು ಯಾವುದಾದ್ರೂ ಒಂದು ಮಾತ್ರ ಬರೀರಿ ಅಂತ ಇತ್ತು ಇದರಷ್ಟು ಈಸಿ ಯಾವುದೂ ಆಗಿರಲಿಲ್ಲ ಸರ್ ಆ್ಯಕ್ಚುಲಿ ಫೈವ್ ಮಾರ್ಕ್ಸ್ ಕ್ವಶನ್ಸು ಫೋರ್ ಮಾರ್ಕ್ಸ್ ಕ್ವಶನ್ಸು ಒನ್ ಮಾರ್ಕ್ಸ್ ಕ್ವಶನ್ಸ್ ಭಾಳ ಈಸಿ ಇತ್ತು ಅಂತೆ ಯಾಕಂದರೆ ನಾನು ಫೀಡ್ಬ್ಯಾಕ್ ತಗೊಂಡಾಗ ಮಕ್ಕಳಿಂದ ಓಕೆ ತ್ರೀ ಮಾರ್ಕ್ಸು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರು ನಾನು ನೋಡಿದಾಗೆ ತ್ರೀ ಮಾರ್ಕ್ಸ್ ಅಷ್ಟು ಕಷ್ಟ ಇರಲಿಲ್ಲ ಭಾಳ ಈಸಿಯಾಗೆ ಕೊಡಲಾಗಿತ್ತು ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು ನಿಮ್ಮ ಪ್ರತಿಯೊಂದು ಐದು ಅಂಕದ ಪ್ರಶ್ನೆಗಳು ಓಕೆ ನಮ್ಮ ಮೂರು ಅಂಕದ ಎರಡು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ ಪ್ಲೀಸ್ ವೇಟ್ ಫಾರ್ ಅವರ್ ಇನ್ಫಾರ್ಮೇಟಿವ್ ವಿಡಿಯೋ ಗಾಡ್ ಬ್ಲೆಸ್ ಯು ಆಲ್ ಗಾಡ್ ಬ್ಲೆಸ್ ಯು ಆಲ್